ಮತ್ತೆ ರೈಲ್ವೆ ಸ್ಟೇಷನ್ ಅಲ್ಲಿ ಐತಿ, ಆ ಸೈಡ್ ಬರ್ತ. ಕಕ್ಕೆ ವ್ಯೂ ಪಾಯಿಂಟ್ ಅಂತ ನೋಡ್ರಿ. ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಟುಡೇ ಐ ಆಮ್ ಗೋಯಿಂಗ್ ಟು ಮೇಕ್ ಅ ನ್ಯೂ ವಿಡಿಯೋ, ಸೊ ಪ್ಲೀಸ್ ಸಬರ. ಜೈ ಹಿಂದ್ ದೋಸ್ತೋ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಎಕ್ಸಾಮ್ ಇತ್ತು, ಸೊ ಬೆಳಿಗ್ಗೆ ಜಲ್ದಿ ಜಲ್ದಿ ಅದ ರೆಡಿ ಆಗಿ ಹೊಂಟಿವಿ. ಹಂಗೆ ಮಂಗಳೂರಿಂದ 40 ಕಿಲೋಮೀಟರ್ ದೂರ ಇತ್ತು ಬಸ್ಸು. ಓಕೆ, ಬಸ್ಸಿಗೆ ಹೋಗೋದಿತ್ತು. 40 ಕಿಲೋಮೀಟ್ರ್ ನಡ್ಕೋತ ಬಸ್ ಸ್ಟ್ಯಾಂಡ್ ಕಡೆ ಹೊಂಟಿವಿ. ಸಿಟಿ ನಡ್ಬಾರ್ಕ ಇದೈತ್ರಿ, ಹಳಿ ಐತ್ರಿ, ರೆಳಿ ಹಳಿ ಹೊಂಟಿತ್ತು. ಟ್ರೈನ್ ಸ್ವಲ್ಪ ಹೊತ್ತು ಟ್ರಾಫಿಕ್ ಆಗಿತ್ತು, ನಿಂತ್ವಿ. ಇದ ನೋಡ್ರಿ ಆಳ್ವಾಸ್ ಕಾಲೇಜ್, ಕರ್ನಾಟಕದ ಮೋಸ್ಟ್ ವ್ಯಾಲ್ಯೂಬಲ್ ಕಾಲೇಜ್ ಒಳಗೆ ಇದು ಒಂದು ಟಾಪ್ ಕಾಲೇಜ್ ಒಳಗೆ ಇದು ಒಂದು ಐತಿ. ದೊಡ್ಡ ದೊಡ್ಡ ಬಿಲ್ಡಿಂಗ್ ಅದಾವ, ಭಾಳ ದೊಡ್ಡ. ಇದ್ರಾಗ ನಮ್ದು ಹಾಲ್ ಯಾವುದು, ನಮ್ಮ ಬ್ಲಾಕ್ ಯಾವುದು ಅಂತ ಹುಡುಕಾಡ್ಬೇಕಂದ್ರೆ ಸಾಕಾಗ್ಬಿಡುತ್ತೆ. ಮಂದಿ ಸಿಕ್ಕಾಪಟ್ಟಿ ಜನ ಬಂದಿದ್ದಾರೆ ಎಕ್ಸಾಮ್ ಬರ್ಯಾಕೆ. ನೋಟಿಸ್ ಬೋರ್ಡ್ ಹಚ್ಚಿದ್ರಲ್ಲಿ ಹೊರಗಡೆ ದೊಡ್ಡ ಪ್ರಮಾಣ ದೊಡ್ಡ ಬ್ಯಾನರ್ ಮಾಡಿಸಿ ಹಾಕಿಸ್ಬಿಟ್ಟಿದ್ರು ಅವ್ರು, ಯಾವ ಹಾಲ್ನಾಗ ಬಂದೈತೆ, ಯಾರ್ಯಾರು ನಂಬರ್ ಇತ್ತು ನಂಬರ್ ವೈಸಿಂದ. ಸೊ ನಂಬರ್ ನೋಡ್ಕೊಂಡು ಬಂದು ಭಾಳ ಗದ್ದಲ ಐತಿ, ಸಿಕ್ಕಾಪಟ್ಟಿ ಗದ್ದಲ ಐತಿ, ನೋಡೋಕ್ಕಾಗವಲ್ಲ. ನಾವು ಅಷ್ಟು ಜನ ಬಂದು ನೋಡ್ಬೇಕಂದ್ರೆ ಬೆವರು ಬಂದೋತು. ಎಕ್ಸಾಮ್ ಹಾಲ್ ಒಳಗೆ ಹೋಗಿದ್ದ ಮುಂಚೆಕ್ಕೆ ಹೆವಿ ಸ್ಟಡಿ ಮಾಡತ್ತಿದ್ರು ಎಲ್ಲರೂ. ಎಕ್ಸಾಮ್ ಹಾಲ್ ಒಳಗೆ ಎಂಟ್ರಿ ಆಗ್ಬೇಕಂದ್ರೆ ಭಾಳ ರೂಲ್ಸ್ ಇದ್ದವು, ಸಿಕ್ಕಾಪಟ್ಟೆ ರೂಲ್ಸ್. ಜೀನ್ಸ್ ಪ್ಯಾಂಟ್ ಹಾಕ್ಕೊಳ್ಳೋಂಗಿಲ್ಲ, ಊತ್ತು ಟಿ ಶರ್ಟ್ ಹಾಕ್ಕೊಳ್ಳೋಂಗಿಲ್ಲ, ಮತ್ತು ಶರ್ಟ್ ಹಾಕ್ಕೊಳ್ಳೋಂಗಿಲ್ಲ, ಜಾಸ್ತಿ ಕಿಸೆ ಇದ್ದಿದ್ದು ಪ್ಯಾಂಟ್ ಆ್ಯಂಡ್ ಶರ್ಟ್ ಹಾಕ್ಕೊಳ್ಳೋಂಗಿಲ್ಲ, ಖರ್ಚಿ ಪೋಯೋಂಗಿಲ್ಲ, ಮತ್ತು ಕೈಯಾಗ ಕಾಲಾಗ ಯಾವುದೇ ದಾರ ಕಡ್ಗ ಚೈನ ಯಾವುದೂ ಇಲ್ಲ. ಹುಡ್ದಾರನು ಕಟ್ ಮಾಡ್ಯಾರ, ಹೆಂಗೆ ಹುಡ್ದಾರ ಕಟ್ ಮಾಡಿ ಮೊಬೈಲ್ ಅದು ಏನೂ ಅಲಾವ್ ಇದ್ದಿದ್ದಿಲ್ಲ. ಮತ್ತು ತಂಪು ತೊಗೊಂಡು ಆಧಾರ್ ಕಾರ್ಡ್ ಹತ್ತಿ ವೆರಿಫಿಕೇಷನ್ ಮಾಡಿ ಒಂದು 8 ಕಡೆ ಪಾಸಾಗಿ ಆಮೇಲೆ ಎಕ್ಸಾಮ್ ಬರೆಯಕ್ಕೆ ಹೋದ್ವಿ ಒಳಗಡೆ. ಎಲ್ಲರೂ ತಮ್ಮ ಬ್ಯಾಗ್ನೆಲ್ಲ ಚೆಕ್ ಮಾಡೋಕ್ಕೆ ಯಾ ನಮ್ಮನ್ನು ಗದ್ದಲಿತ್ತು ನೋಡ್ರಿ, ಇಲ್ಲಿ ಬ್ಯಾಗ್ ಒಳಗೆ ಇಸ್ಕೊಳಕ್ಕೆ ಈ ನಮ್ಮನ್ನು ಗದ್ದಲೈತಿ. ಎಕ್ಸಾಮ್ ಒಂದ್ರ ಮಟ್ಟಿಗೆ ಚಲೋ ಆಗಿತ್ತು, ಎಕ್ಸಾಮ್ ಮುಗಿಸ್ಕೊಂಡು ಹಂಗೆ ಹೊರಗಡೆ ಬಂದ್ವಿ. ಆಳ್ವಾಸ್ ಕಾಲೇಜ್ ಜರ್ನಲಿಸಮ್ ಸ್ಟೂಡೆಂಟ್ಸ್ ಮ್ಯಾಗ ಹತ್ತಿ ವಿಡಿಯೋ ಹತ್ತಿ ಮಾಡತ್ತೆ ವಿಡಿಯೋ ಶೂಟ್. ಹಂಗೆ ವ್ಯೂ ಪಾಯಿಂಟ್ ನೋಡ್ರಿ ಹೆಂಗೈತೆ ಆಳ್ವಾಸ್ ಕಾಲೇಜ್ ನಿಂತ್ರ ಮುಂದ್ಗಡೆ, ಮಸ್ತ್ ಪ್ರಶಾಂತವಾದ ವಾತಾವರಣ ಐತಿ. ಮುಗಿಸ್ಕೊಂಡು ಎಕ್ಸಾಮ್ ಮುಗಿಸ್ಕೊಂಡು ಹೊಂಟ್ವಿ. ಎಕ್ಸಾಮ್ ಮುಗಿದ್ಕೊಂಡು ಎಲ್ಲ ಗದ್ದಲಿತ್ತು, ಭಾಳ ಜನ ಎಲ್ಲರೂ ಮಂಗಳೂರು ಕೋರ ಇದ್ರು ಆಲ್ಮೋಸ್ಟ್ ಅಲ್ಲ, ಎಲ್ಲ ಬಸ್ ರಶ್ ಆಗ್ಬರತ್ತಿದ್ದು. ಸೊ ನಾವು ಬಸ್ ಆಗಲಿಲ್ಲ ನಮ್ಮ ಕೈಯಾಗ ಬಸ್ಸಿಗೆ ಹತ್ತಿವಾಕ. ಸೊ ಅದಕ್ಕೆ ಬ್ಯಾಡ ಅಂತ ಯಾವ ಟಮ್ ಟಮ್ ಮತ್ತು ಕಾರ್ ರತ್ತಿ ಇಲ್ಲ ಯಾವ ಟ್ರಕ್ ಇದೆ ಹೋಗ್ಬೇಕಂತ ಡಿಸೈಡ್ ಮಾಡಿದ್ವಿ. ಯಾವ ಗಾಡಿನೂ ತರ್ಬೋದಾಗಿದ್ದು ಅಂತೂ ಇಂತೂ ಒಬ್ಬ ನಮ್ಮ ತಾಳಿಕೋಟೆವ ನಮ್ಮ ಬಿಜಾಪುರ ಸನೇವ ಅಣ್ಣ ನಮ್ಮ ಭಾಷೆ ಅದು ನೋಡಿ ನಾವು ಚಿರುದಿ ನೋಡಿ ಗಾಡಿ ಸ್ಟಾಪ್ ಮಾಡಿ ಹತ್ತಿಸ್ಕೊಂಡು ಹೋದ. ಹತ್ತಿಸ್ಕೊಂಡು ಹೋಗಿ ಹಂಗೆ ಮಂಗಳೂರು ಹತ್ರ ಬರೋಣ, ಪನ್ನಂಬರು ಬೀಚ್ ಹತ್ರ ಇಳಿಸಿದೆ. ಹಂಗೆ ಬೀಚ್ ನೋಡಿ ಬೀಚಿಗೆ ಹೋಗ್ಬೇಕಂತ ಡಿಸೈಡ್ ಮಾಡಿದ್ವಿ. ಪನ್ನಂಬರು ಬೀಚ್ ಅಲ್ಲೇ ಮಂಗಳೂರೊಳಗೆ ಐತಿ, ನಡ್ಕೊತ ಹೊಂಟ್ವಿ. ಬೀಚ್ ಹೋಗಿ ಎಂಟ್ರಿ ಆದ ತಕ್ಷಣ ಭಾಳ ರಶ್ ಇತ್ತು, ಎಲ್ಲರೂ ಎಕ್ಸಾಮ್ ಮುಗಿಸ್ಕೊಂಡು ಹುಡುಗರು ಬನ್ನಂಬರು ಬೀಚಿಗೆ ಸ್ವಲ್ಪ ರೆಸ್ಟ್ ಮಾಡಕಂತೆ ಭಾಳ ಜನ ಇದ್ರೆ ಒಳಗೆ ಹೊಂಟ್ವಿ. ಹಂಗೆ ಆದರೆ ಯಾವ ಇದೇ ಔಟ್ ಆಫ್ ಕಂಟ್ರಿ ಅವ್ರು ಒಬ್ಬರು ಇದ್ದಿದೆಯಲ್ಲ, ಎಲ್ಲ ನಮ್ಮ ಕಂಟ್ರಿಯವರೇ ಇದ್ರು. ಒಂದು ಸ್ವಲ್ಪ ಹಂಗೆ ಬೀಚ್ ಒಳಗೆ ಎಂಜಾಯ್ ಮಾಡಿ ಆಮೇಲೆ ಮುಗಿಸ್ಕೊಂಡು ಹೊಂಟಿವಿ. ರಾತ್ರಿ ಒಂದು 6:30 7 ಗಂಟೆ ಆಗಿತ್ತು, 7 ಗಂಟೆ ಆಗಿ ಮುಗಿಸ್ಕೊಂಡು ಬಸ್ಸಿಗೆ ಹೋಗಿ ಸೀದ ರೂಮಿಗೆ ಹೋದ್ವಿ. ರೂಮಿಗೆ ಹೋಗಿ ಒಂದು ಸ್ವಲ್ಪ ಫ್ರೆಶ್ ಆಗಿ ಕೈಕಾಲು ಮತ್ತು ತಕ್ಕೊಂಡು ಹಂಗೆ ಚಿಕನ್ ಮಾಡ್ಕೊಂಡ್ವಿ. ಚಿಕನ್ ಮಾಡ್ಕೊಂಡು ಊಟ ಅದು ಮಾಡಿ ಮಲ್ಕೊಂಡು ಮತ್ತು ಹಂಗೆ ಮರನೇ ದಿನ ಮುಂಜಾನೆ ಎದ್ದು ಸ್ವಲ್ಪ ಶಾಪಿಂಗ್ ಅದು ಇದು ಮಾಡಿ ಹೊರಗಡೆ ಅಡ್ಡಾಡಕ್ಕೆ ಹೋಗೋಣ ಅಂತೇಳಿ ಹಂಗೆ ಹೊಂಟ್ವಿ. ಇಲ್ಲೇ ನೋಡ್ರಿ ಫಿಶ್ ಮಾರ್ಕೆಟ್ ನೋಡ್ರಿ, ಇದು ಮಂಗಳೂರು ಆಗಿರೋದು, ಬಸ್ ಸ್ಟ್ಯಾಂಡ್ ಬಾಜುನ ಐತಿ. ಇಲ್ಲೇ ಕಲರ್ ಕಲರ್ ಫಿಶ್ ಅದು ಯಾವ ಸಿಕ್ಕಾಪಟ್ಟು ವಾಸನೆ ಅದು ಬರುತ್ತೆ. ಇಲ್ಲೇ ಬಾಜುನ ಐತಿ, ಇಲ್ಲೇ ಬಸ್ ಸ್ಟ್ಯಾಂಡ್ ಬಾಜುನ ಐತಿ. ಓಷಿಯನ್ ವ್ಯೂ ಪಾಯಿಂಟ್ ಅಂತ ಮಸ್ತ್ ಕಾಣತ್ತಿರಿ. ಅಲ್ಲೇ ಬಸ್ ಸ್ಟ್ಯಾಂಡ್ ಹತ್ರ ನಿಂತು ನೋಡಿದ ಡಿಮಾರ್ಟ್ ಅಂತ ಇತ್ತು, ಡಿಮಾರ್ಟ್ ಒಳಗೆ ಹೋಗಿ ಒಂದು ಸ್ವಲ್ಪ ಶಾಪಿಂಗ್ ಅದು ಮಾಡ್ಕೊಂಡು ಅಡ್ಡಾಡ್ಕಿಸಿಂದ ಬಂದ್ವಿ. ಶಾಪಿಂಗ್ ಮುಗಿಸ್ಕೊಂಡೆ ಅದಾದ್ಮೇಲೆ ಮತ್ತೆ ಹಂಗೆ ಒಂದು ವ್ಯೂ ಪಾಯಿಂಟ್ ಇತ್ತು ನಮ್ಮ ರೂಮ್ ಬಾಜುನ, ಡಕ್ಕೆ ವ್ಯೂ ಪಾಯಿಂಟ್ ಅಂತ ಅದು ನೋಡಕ್ಕೆ ಹೋದ್ವಿ. ಈ ವ್ಯೂ ಪಾಯಿಂಟ್ ಮಾತ್ರ ಮಸ್ತ್ ಇತ್ತು ರೀ. ಸಣ್ಣ ಸಣ್ಣ ಮೀನಾಡಿ ಆತ ನೋಡಿರಿ. ಹೋಗಿ ಕಳ್ತಾನೆ
ಅಣ್ಣ ಮೀನದ ಬಲಿ ದೊಡ್ಡದು ಒಪ್ಪು ಎಷ್ಟು ಸಿಗಬಾರ್ದು ಮೀನ್ ಹಂಗ ಇಲ್ಲಿಂದ ನಾ ಬೋಟ್ ಅದು ಎಲ್ಲ ಔಟ್ ಆಫ್ ಕಂಟ್ರಿ ಹೋಗ್ತಿದ್ವು ಅಂತ ಸಮುದ್ರದ ಮೂಲಕ ಅದನ್ನ ನೋಡ್ಕೊಂಡು ಅಂಟ್ವಿ ಹಂಗ ಊಟ ನಾಷ್ಟ ಜಳಕ ಎಲ್ಲ ಇಲ್ಲೇ ಅವ್ರಿಗೆ ಬೋಟ್ ಈಗ ಹೋದ್ರೆ ಅಂದ್ರೆ ಒಂದೊಂದು ತಿಂಗಳು ಹೋಗ್ತಾರಂತ ಬಂತು ಒಂದು ಬೋಟ್ ಹೊಸ ಬೋಟ್ ಬರಾಗ್ತಿ ಈ ಬೋಟ್ ದಂಡಿ ನಿಲ್ಸಿದಾಗ ಸ್ಟಾಪ್ ಮಾಡಕಂತೇಳಿ ದೊಡ್ಡ ದೊಡ್ಡ ಆ್ಯಂಗಲಿ ಹಗ್ಗ ಹೆಂಗೆ ಕಟ್ಟ್ಯಾರ ನೋಡ್ರಿ ಇಲ್ಲಿ ಕೆಬ್ಬನದವೆ ಎರಡು ಎಲ್ಲ ಆ್ಯಂಗಲ್ ದಿಪ್ಪಗ ಅವ್ಕೆ ಹಗ್ಗ ಹಾಕಿ ಬಿಗತ್ತೆ ಹಂಗೆ ಕಟ್ಟಿ ನಿಂದಿಸ್ಬಿಟ್ಟಾರ ದಂಡಿಗೆ ಇಲ್ಲಿ ನೋಡ್ರಿ ಇಲ್ಲಿ ಕಟ್ಟ್ಯಾರ ನೋಡ್ರಿ ಇಲ್ಲಿ ಎಲ್ಲ ಬೋಟಿಗೂ ಹಂಗೆ ಕಟ್ಟಿರ್ತಾರೆ ಸ್ವಲ್ಪ ದೊಡ್ಡ ಇದು ಇದಕ್ಕೆ ದೊಡ್ಡ ಆ್ಯಂಗಲ್ ಕಟ್ಟಿರ್ತಾರೆ ಇದ ನೋಡ್ರಿ ಬೋಟ್ ರಿಪೇರಿ ಮಾಡೋ ಶೆಡ್ ಬೋಟ್ ಅವ್ರು ನೋಡಿ ರೈಸ್ ತುಂಬಿಡ ಹತ್ತಿದ್ರು ಯಾಕಂತ ಗೊತ್ತಾಗಲಿಲ್ಲ ಲಾರಿ ತುಂಬ ಐಸ್ ಇತ್ತು ಅದ್ರಾಗಿಂದ ತೆಗೆದು ಇದ್ರ ಹಾಕಿದ್ರು ಬೋಟ್ ಒಳಗೆ ಅದು ಯಾಕಂತ ಕೇಳಿದ್ರು ಅವ್ರು ಕರೆಕ್ಟಾಗಿ ಹೇಳಿಲ್ಲ ತುಳು ಭಾಷೆ ಇದ್ದಂಗಿತ್ತು ಅವ್ರದ್ದು ಮೇ ಬಿ ಬೋಟ್ನಾಗ ಎಲ್ಲ ಮೊಸರು ಈ ಕಸ ಎಕ್ಸ ಎಲ್ಲ ಇಲ್ಲ ತೊಗೊಳತ್ರ ರೆವಿನ್ಯೂ ಇದಾವೆ ಬೋಟ್ ಹಂಗೆ ನೈಟ್ ಇನ್ನೂ ಒಂದು ಯಾವುದೋ ದೊಡ್ಡ ಮಾಲಿತ್ತು ರೀ ಅದಕ್ಕೆ ಒಂದು ಸ್ವಲ್ಪ ಅಡ್ಡಾಡಕಂತೆ ಒಳಗೆ ಹೋದ್ವಿ ಅಡ್ಡಾಡಿಕಿಸಿಂದ ಒಂದು ಸ್ವಲ್ಪ ಆಟ ಅದು ಮಾಡಿ ಆಟ ಅದು ಆಡಿ ಅದು ಅದನ್ನ ತಿಂದ ಹಂಗೆ ಮಜಾ ಅದು ಮಾಡಿ ಇಲ್ಲಿ ನೋಡಿರ ನಾವೇನು ಶಾಪಿಂಗ್ ಏನು ಮಾಡಿಲ್ಲ ಅದನ್ನ ಇದನ್ನು ತಿಂದು ಒಂದು ಸ್ವಲ್ಪ ಆಟ ಅದು ಆಡಿ ಅಡ್ಡಾಡಿಕಿಸಿಂದ ಬಂದ್ವಿ ಸೊ ಮುಗಿತು ಲಾಸ್ಟ್ ಫೈನಲಿ ಊರಿಗೆ ಹೊಂಟಿವಿ ಅಣ್ಣಾರಿಗೆ ಇದ್ದು ಥ್ಯಾಂಕ್ಸ್ ಅದು ಹೇಳಿ ಫೋಟೋ ಅದು ಹೊಡ್ಕೊಂಡು ಅಣ್ಣಾರ ಜೊತೆ ಮತ್ತೆ ರೈಲ್ವೆ ಸ್ಟೇಷನಲ್ಲಿ ಐತಿ ಆ ಸೈಡ್ ಬರ್ತ ತೋರ್ಸು ಸ್ವಲ್ಪ ಬೇಗ ರೈಲ್ವೆ ಸ್ಟೇಷನ್ ದಾರಿ ಗೊತ್ತಿರಲ್ಲ ಸೊ ಕಂಡಕ್ಟರ್ ಈ ಮುತ್ಯಾಗ ಗೊತ್ತಿತ್ತು ಕೇಳ್ರಿ ಅಂತಂದ ಸೊ ಮುತ್ಯಾನ ಜೊತೆ ಹೊಂಟಿವಿ ಹಂಗೆ ನಡ್ಕೊಂತ ಮುತ್ಯ ದಾರಿ ತೋರ್ಸಕತ್ತ ಇಲ್ಲಿಂದ ಒಂದು ಕಿಲೋಮೀಟ್ರ್ ಇತ್ತು ರೈಲ್ವೆ ಸ್ಟೇಷನ್ ಇದ ನೋಡ್ರಿ ಮಂಗಳೂರು ರೈಲ್ವೆ ಸ್ಟೇಷನ್ ಇನ್ನೂ ಕಟ್ಟಾಗತ್ತಾರ ಅವನವನ ರೈಲ್ವೆ ಸ್ಟೇಷನ್ ಅನ್ನೋಂಗ ರೈತ ಆಯ್ತು ಇನ್ನೂ ಕಟ್ಟಾಗಟ್ಟಲ್ಲ ಇನ್ನು ಮೇ ಬಿ ಇನ್ನೊಂದು ವರ್ಷ ಆಗ್ಬೋದು ಕಟ್ಟಾಕತ್ತಿ ಟ್ರೈನ್ ಇಂಜನ್ ಹೆಂಗೆ ಜೋಡಿಸ್ತಾರಂತ ನೋಡಿದ್ದಿಲ್ಲ ಇವತ್ತು ಫಸ್ಟ್ ಟೈಮ್ ನೋಡಿದ್ದೀನಿ ಪೂರ್ತಿ ಕಂಪ್ಲೀಟಾಗಿ ನೋಡ್ರಿ ಹೆಂಗೆ ಜೋಡಿಸ್ತಾರ ಜೋಡಿಸ್ಕೊಂಡು ರೆಡಿ ಆಗ್ತಿತ್ತು ಬಟ್ ನಮ್ಮ ಟ್ರೈನಲ್ಲಿ ಇದು ನಮ್ಮ ಬಾಜುದ್ದಿ ಟ್ರೈನ್ ಇದೆ ಸ್ಟೈಲ್ ನೋಡ ಅಣ್ಣ ಹೆಂಗಿದ್ರೆ ಆತನ ಕುಕ್ಕೆ ಸುಬ್ರಹ್ಮಣ್ಯ ನಂತರ ಸಕಲೇಶ್ಪುರ ದಾಟ್ಬೇಕಂದ್ರೆ ಬೇಸರ ಆಗ್ಬಿಡುತ್ತೆ ನೋಡ್ರಿ ಮಿನಿಮಮ್ ಒಂದು ಎರಡು ಮೂರು ತಾಸು ತಗೋತೈತೆ ಟ್ರೈನ್ ಟ್ರೈನ್ ದಾಗ ಬೆಂಗಳೂರು ತಮಿಳ್ನಾಡ್ದ ಒಬ್ಬ ಮುತ್ಯ ಸಿಕ್ಕಿದ್ದ ಅವ್ನ ಜೊತೆ ಮಾತಾಡ್ತೀನಿ ಸೊ ಥ್ಯಾಂಕ್ ಯು ಗೈಸ್ ಇಲ್ಲಿವರೆಗೂ ನಾನು ವೀಡಿಯೋ ನೋಡಿದ್ದಕ್ಕೆ ಮತ್ತೆ ಸಿಗೋಣ ಮತ್ತೆ ನೆಕ್ಸ್ಟ್ ವೀಡಿಯೋ ಒಳಗೆ ಜೈ ಹಿಂದ್ ದೋಸ್ತೋ.